ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪಪ್ಪಾಯ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗ ನಾವು ಹೇಗೆ ಮಾಡೋದು ನೋಡುವ. ಇದು ನಮ್ಮ ಗಿಡದಲ್ಲೇ ಆದ ಪಪ್ಪಾಯ, ಒಳ್ಳೆ ಹಣ್ಣಾಗಿದೆ ನೋಡಿ. ಮಿಲ್ಕ್ ಶೇಕ್ ಮಾಡಲಿಕ್ಕೆ ಇದನಿಗೆ ಕಟ್ ಮಾಡುವ. ಒಳ್ಳೆ ಹಣ್ಣಾಗಿದೆ ನೋಡಿ, ಹಾಗೆ ಒಳ್ಳೆ ಸ್ವೀಟು ಕೂಡ ಉಂಟಿದು. ಎರಡು ಗ್ಲಾಸಿನಷ್ಟು ಮಿಲ್ಕ್ ಶೇಕ್ ಮಾಡಲಿಕ್ಕೆ ಇದರ ಕಾಲು ಭಾಗದಷ್ಟು ಪಪ್ಪಾಯ ತಗೊಂಡ್ರೆ ಸಾಕು. ಈಗ ಇದರ ಬೀಜ ಎಲ್ಲ ತೆಗೆಯುವ. ಬೀಜ ತೆಗೆದಾದ ಮೇಲೆ ಸಿಪ್ಪೆ ಕೂಡ ತೆಗಿತಾ ಇದ್ದೇನೆ. ಇನ್ನು ಸಣ್ಣದಾಗಿ ಕಟ್ ಮಾಡುವ, ಈ ತರ ಕಟ್ ಮಾಡುವ. ನಿಮ್ಮ ಮನೆಯಲ್ಲಿ ಪಪ್ಪಾಯ ಇದ್ರೆ ಈ ತರ ಮಿಲ್ಕ್ ಶೇಕ್ ಮಾಡಿ ನೋಡಿ, ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಇನ್ನೊಂದು ಮಿಕ್ಸಿ ಜಾರ್ ತಗೊಂಡು ಕಟ್ ಮಾಡಿಟ್ಟ ಪಪ್ಪಾಯವನ್ನು ಹಾಕಿಕೊಳ್ಳುವ. ಇನ್ನು ಸಿಹಿಗೆ ಬೇಕಾದಷ್ಟು ಸಕ್ಕರೆ, ನಾನು ಎರಡು ಸ್ಪೂನ್ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ನೀವು ಪಪ್ಪಾಯದ ಸಿಹಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಇನ್ನು ಒಂದು ಲೋಟದಷ್ಟು ಕೋಲ್ಡ್ ಮಿಲ್ಕನ್ನು ಹಾಕ್ತಾ ಇದ್ದೇನೆ, ಹಾಲನ್ನು ಕಾಯಿಸಿ ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿರುವಂಥದ್ದು. ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಬರುವ. ಪಪ್ಪಾಯ ಮಿಲ್ಕ್ ಶೇಕ್ ರೆಡಿಯಾಗಿದೆ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ನಮಸ್ಕಾರ.